ನಮಸ್ಕಾರ, ಸಂಜೆ ಸಮಾಚಾರಕ್ಕೆ ಸ್ವಾಗತ. ನಾನು ಯಶವರಾಜ್. ಈ ಕ್ಷಣದ ಅಪ್ಡೇಟ್ಸ್ ಏನಿದೆ ನೋಡೋಣ ಬನ್ನಿ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಲಾರಿಗಳಿಗೆ ರಸ್ತೆ ಮೇಲೆ ಓಡಾಡುವಂತಹ ಕೆಲವು ಲಾರಿಗಳಿಗೆ ಲಗಾಮೆ ಬೀಳ್ತಾ ಇಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವೊಂದು ರಸ್ತೆಗಳಿಗೆ ಇಂತಿಷ್ಟು ವೇಟೇಜ್ನ ವೆಹಿಕಲ್ಗಳು ಓಡಾಡಬೇಕು ಅನ್ನೋ ಒಂದು ನಿಯಮ ಇದ್ದೇ ಇರುತ್ತೆ, ರಸ್ತೆ ನಿಯಮ ಇದ್ದೇ ಇರುತ್ತೆ. ಯಾಕೆಂದರೆ ಅದಕ್ಕಿಂತ ಹೆಚ್ಚಿನ ಭಾರ ಹೊತ್ತಂತಹ ವೆಹಿಕಲ್ಗಳೇನಾದರೂ ಸಂಚಾರ ಮಾಡಿದಾಗ ಆ ರಸ್ತೆ ಗುಣಮಟ್ಟ ಏನಾಗುತ್ತೆ, ಹಾಳಾಗೋಗುತ್ತೆ, ಕೊನೆಗೊಂದಿನ ರಸ್ತೆನೇ ಕಿತ್ತು ಹೋಗುತ್ತೆ. ಅಂದರೆ ಮತ್ತೊಮ್ಮೆ ಅದಕ್ಕೆ ಟೆಂಡರ್ ಕರಿಬೇಕು, ಮತ್ತೊಮ್ಮೆ ಡಾಂಬರೀಕರಣ ಮಾಡಬೇಕು, ಮತ್ತು ಅದೇ ಕೆಲಸ ಆಗ್ತಾ ಇರುತ್ತೆ. ಹಾಗಾಗಿ ಕೆಲವೊಂದು ರಸ್ತೆಗಳಿಗೆ ಕೆಲವೊಂದು ಹೆವಿ ವೆಹಿಕಲ್ಸ್ನ ಬಿಡೋದಿಲ್ಲ. ಯಾಕಿಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ನಿಜಕ್ಕೂ ಚಿಕ್ಕಬಳ್ಳಾಪುರದಲ್ಲಿ ಈ ಹೆವಿ ಲೋಡೆಡ್ ಲಾರಿಗಳೆಲ್ಲ ಏನಿರ್ತವೆ, ಲಾರಿಗಳು ಸಂಚಾರ ಮಾಡೋದ್ರಿಂದ ಅಲ್ಲಿನ ರಸ್ತೆಗಳೆಲ್ಲ ಕಿತ್ತು ಹೋಗುವಂಥ ಪರಿಸ್ಥಿತಿ ಬಂದಿರುವಂಥದ್ದು. ಇದ್ರ ಬಗ್ಗೆ ಒಂದು ಸಂಪೂರ್ಣವಾಗಿ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊ ಬನ್ನಿ. ಏನು ಮಿನಿಸ್ಟರ್ ಸುಧಾಕರ್ ಕ್ಷೇತ್ರದಲ್ಲಿ ಲಾರಿಗಳಿಗೆ ಲಗಾಮಿ ಬೀಳ್ತಾ ಇಲ್ಲ ಅಂತ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಎಲ್ಲ ಲಾರಿಗಳು ಕೂಡ ಓವರ್ಲೋಡೆಡ್ ಟಿಪ್ಪರ್ ಲಾರಿಗಳಿಂದ ಅಟ್ಟವಾಸಕ್ಕೆ ಕಡಿವಾಣ ಬೀಳ್ತಾ ಇಲ್ಲ. ಓವರ್ಲೋಡೆಡ್ ಟಿಪ್ಪರ್ ಲಾರಿಗಳಿಂದ ರಸ್ತೆಯೆಲ್ಲ ಗುಂಡಿಮಯವಾಗ್ತಾ ಇದೆ, ರಸ್ತೆಗಳೆಲ್ಲ ಕಿತ್ತು ಗಬ್ಬೆದ್ದು ಹೋಗ್ತಾ ಇದೆ. ಇನ್ನು ಗುಂಡಿಗಳಿಂದಾಗಿ ಜನಸಾಮಾನ್ಯರ ಸಂಚಾರಕ್ಕೆ ಅಡಚಣೆ ಕೂಡ ಆಗ್ತಾ ಇರುವಂಥದ್ದು. ಚಿಕ್ಕಬಳ್ಳಾಪುರ ಹೊರವಲಯದ ಜಡಲ ತಿಮ್ಮಹಳ್ಳಿ ರಸ್ತೆಯ ದುಸ್ಥಿತಿ ಇದು. ರಸ್ತೆಯಲ್ಲಿ 4-5 ಅಡಿಗಳಷ್ಟು ಗುಂಡಿ ಬಿದ್ದಿರುವಂಥದ್ದು. ಸಹಜವಾಗಿ ಈ ರೀತಿಯಾಗಿ ರಸ್ತೆ ಹಾಳಾದಾಗ, ಮಳೆ ಏನಾದರೂ ಬಂದರೆ, ಆ ಸಂದರ್ಭದಲ್ಲಿ ಹೆವಿ ವೆಹಿಕಲ್ಸ್ ಓಡಾಡಿದಾಗ ಈ ಥರ ಸಮಸ್ಯೆಗಳು ಕೂಡ ಉಂಟಾಗ್ತವೆ. ಇನ್ನು ರೈತರು ತಾವು ಬೆಳೆದ ಬೆಳೆಯನ್ನು ಮಾರ್ಕೆಟ್ಗೆ ಸಾಗಿಸಲು ಕೂಡ ಕಷ್ಟ ಆಗ್ತಾ ಇದೆ. ಅಲ್ಲಿ ಆ ರಸ್ತೆಯಲ್ಲಿ ಸಂಚಾರ ಮಾಡೋದೇ ಕಷ್ಟ ಆಗ್ತಾ ಇದೆ. ಎಂ ಸ್ಯಾಂಡ್ ಜಲ್ಲಿಕಲ್ಲು ತುಂಬಿಕೊಂಡು ಹೋಗುವಂತಹ ಟಿಪ್ಪರ್ ಲಾರಿಗಳಿಂದ ಸಂಚಾರ ಮಾಡ್ತವೆ, ಇದರಿಂದ ಭಾಳ ಸಮಸ್ಯೆ ಆಗ್ತಾ ಇದೆ. ಇನ್ನು ಜಡಲ ತಿಮ್ಮನಹಳ್ಳಿ ರಸ್ತೆ ಮಾರ್ಗವಾಗಿ ಮುದ್ದೇನಹಳ್ಳಿ, ದೊಡ್ಡಬಳ್ಳಾಪುರ ಹಾಗೂ ಕೆಲವು ಹಳ್ಳಿಗಳಿಗೆ ಸಂಪರ್ಕ ಈ ಒಂದು ಹೊಂದುವಂಥ ರಸ್ತೆ ಇದಾಗಿರುವಂಥದ್ದು. ಇನ್ನು ಶಾಲಾ ಕಾಲೇಜು ಇತರೆ ಕಾರ್ಯಗಳಿಗೆ ಈ ರಸ್ತೆಯಲ್ಲಿ ಸಂಚಾರ ಮಾಡಲಾಗುತ್ತೆ. ಅಧಿಕಾರಿಗಳ ವಿರುದ್ಧ ಅಲ್ಲಿನ ಜನರು, ಗ್ರಾಮಸ್ಥರು ಎಲ್ಲರೂ ಕೂಡ ಹಿಡಿ ಶಾಪವನ್ನು ಆಗ್ತಾ ಇದ್ದಾರೆ. ಲಾರಿ ಮಾಲೀಕರು ಚಾಲಕರಿಗೆ ಗ್ರಹಚಾರ ಬಿಡಿಸಿ ಅಂತ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇದ್ದಾರೆ. ಹೌದು, ಯಾಕೆಂದರೆ ದಿನನಿತ್ಯ ವ್ಯಾಪಾರ ವ್ಯವಹಾರಕ್ಕೆ ಅಂತ ಓಡಾಡಬೇಕಾಗುತ್ತೆ ರಸ್ತೆಯಲ್ಲಿ, ಜೊತೆಗೆ ಶಾಲಾ ಕಾಲೇಜಿಗೂ ಓಡಾಡಬೇಕಾಗುತ್ತೆ. ಇನ್ನು ಮಳೆ ಕೂಡ ಯಥೇಚ್ಛವಾಗಿ ಸುರಿತಾ ಇರೋದ್ರಿಂದ ಸಹಜವಾಗಿ ಹೆವಿ ವೆಯ್ಟ್ ಇರುವಂತಹ ಈ ವೆಹಿಕಲ್ಗಳು ಓಡಾಡಿದಾಗ ರಸ್ತೆ ಗುಣಮಟ್ಟ ನಿಜಕ್ಕೂ ಕೂಡ, ಅಂದರೆ ಒಂದು ಸರಿಯಾದ ಗುಣಮಟ್ಟದಲ್ಲಿ ಮಾಡಿದಾಗ ಯಾವುದೇ ಸಮಸ್ಯೆ ಆಗೋದಿಲ್ಲ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಕಷ್ಟ ಆಗ್ತಾ ಇದೆ ನಮಗೆ, ಇಲ್ಲಿ ಓಡಾಡಲಿಕ್ಕೆ ಕಷ್ಟ ಆಗ್ತಾ ಇದೆ. ಸೊ ಆದಷ್ಟು ಇದಕ್ಕೊಂದು ಪರಿಹಾರ ಕೊಡಿ, ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಮಗೆ ಇಲ್ಲಿ ಓಡಾಡಲಿಕ್ಕೆ ಸಂಚಾರ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಜೊತೆಗೆ 3-4 ಅಡಿ ಆಳದಷ್ಟು ಗುಂಡಿಗಳು ಕೂಡ ಬಿದ್ದಿದ್ದಾವೆ. ನೀರು ತುಂಬಿಕೊಂಡಾಗ ನಾವು ವಾಹನ ಚಲಾವಣೆ ಮಾಡಬೇಕಾದ್ರೆ ಯಾವುದು ಕೂಡ ಗೊತ್ತಾಗಲ್ಲ ನಮಗೆ, ಭಾಳ ಕಷ್ಟ ಆಗುತ್ತೆ ಅಂತ ಅಲ್ಲಿನ ರೈತರಾಗಿರ್ಬೋದು, ಅಲ್ಲಿನ ಗ್ರಾಮಸ್ಥರಾಗಿರ್ಬೋದು ಎಲ್ಲರೂ ಆರೋಪ ಮಾಡ್ತಾ ಇದ್ದಾರೆ. ಈ ಓವರ್ಲೋಡೆಡ್ ಟಿಪ್ಪರ್ ಲಾರಿಗಳು ಏನು ಬರ್ತಾವಲ್ಲ, ಇವೆಲ್ಲವೂ ಕೂಡ ಇಲ್ಲಿ ಸಂಚಾರ ಮಾಡ್ತವೆ. ಇದಕ್ಕೆ ನಿಯಮಗಳಿಲ್ಲ, ಏನಿಲ್ಲ. ಸೊ ಇದೇ ರಸ್ತೆಯಲ್ಲೇ ಸಂಚಾರ ಮಾಡೋದ್ರಿಂದ ನಮಗೆ ಇಲ್ಲಿ ಸಮಸ್ಯೆ ಆಗ್ತಾ ಇದೆ. ಸೊ ಹಾಗಾಗಿ ಆದಷ್ಟು ಬೇಗ ಇದನ್ನು ಸರಿ ಮಾಡಿಸ್ಬೇಕು, ಇತ್ತ ಕಡೆ ಅಧಿಕಾರಿಗಳು ಗಮನ ಹರಿಸ್ಬೇಕು, ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ ಅಂತ ಅಲ್ಲಿನ ಸ್ಥಳೀಯರೆಲ್ಲರೂ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಇದು ಗಮನಿಸಬೇಕಾಗಿರೋ ವಿಚಾರ ಏನಂತಂದರೆ, ಮಿನಿಸ್ಟರ್ ಸುಧಾಕರ್ ಏನಿದ್ದಾರೆ, ಸುಧಾಕರ್ ಇರುವಂಥ ಒಂದು ಕ್ಷೇತ್ರದಲ್ಲಿ ಬರುವಂತಹ ಈ ಭಾಗದ ಏನು ರಸ್ತೆಗಳೇನಿದ್ದಾವೆ, ಈ ರಸ್ತೆಯ ದುಸ್ಥಿತಿಗಳ ಬಗ್ಗೆ ಇವತ್ತು ನಾನು ನಿಮಗೆ ವರದಿ ನೀಡ್ತಾ ಇರುವಂಥದ್ದು.
ನಮ್ಮ ಕ್ಷೇತ್ರದ ಸಚಿವರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಕ್ಷೇತ್ರ ಇದು, ಅವ್ರ ಕ್ಷೇತ್ರ ಆಗಿದ್ರು ಈ ಥರ ರೋಡುಗಳು ಅಧ್ವಾನ ಆಗಿದೆ. ಅವ್ರ ಮನೆ ಇದ್ದಂಗೆ ಅವ್ರಿಗೆ ಕ್ಷೇತ್ರ, ನಮ್ಮ ಕ್ಷೇತ್ರದ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಆದರೂ ಈ ಥರ ರಸ್ತೆ ಕೆಟ್ಟದಾಗಿ ಇದಾಗಿದೆ. ಸರ್, ಇದು ಚಿಕ್ಕಬಳ್ಳಾಪುರದಿಂದ ದೊಡ್ಡಬಳ್ಳಾಪುರಕ್ಕೆ ಹೋಗೋ ರೋಡು, ಆಯಿತಾ? ಮತ್ತು ಮುದ್ದನಹಳ್ಳಿಗೆ ಕನೆಕ್ಟ್ ಆಗುತ್ತಿದೆ, ಮುದ್ದನಹಳ್ಳಿ ಕನೆಕ್ಟ್ ಆಗುತ್ತೆ. ಕ್ರೆಷರ್ಗಳಿರೋದ್ರಿಂದ ಟಿಪ್ಪರ್ಗಳು ಬೇಜಾನು ಓಡಾಡ್ತವೆ, 10 ನಿಮಿಷಕ್ಕೊಂದು ಗಾಡಿ ಓಡಾಡುತ್ತೆ, ಅದರಿಂದ ಬೇಗ ಹಾಳಾಗೋಗುತ್ತೆ ರೋಡು. ಒಂದು ಮತ್ತು ಈ ರೋಡನ್ನ ರೆಡಿ ಮಾಡಿ ಒಂದು 6 ತಿಂಗಳಾಗಿದೆ, ದುರಸ್ತಿ ಮಾಡಿಬಿಟ್ಟು ಒಂದು 6 ತಿಂಗಳಾಗಿದೆ. ಇದನ್ನು 6 ತಿಂಗಳಿಗೆ ಈ ಥರ ಕಿತ್ತೋಗ್ಬಿಟ್ಟಿದೆ ಅಂದರೆ ಯಾವ ರೀತಿ ಕಳಪೆ ರೋಡ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕು. ಇಲ್ಲಿ ಕಾಮಗಾರಿನೇ ಸರಿಯಾಗಿ ನಡೆಯಲ್ಲ, ಇಲ್ಲಿ ಪ್ಯಾಚಸ್ ಮಾಡ್ತಾರೆ ಮತ್ತು ಹಂಗೆ ಹೊರಟೋಗ್ತಾರೆ. ಮೈನ್ ಏನಾಗಿದೆ ಅಂದರೆ ಕನ್ವಾರದ ಕೆರೆ ನೀರು ಕೋಡಿ ಹೋಗಿರೋದ್ರಿಂದ ರಸ್ತೆ ಬಂದಾಗಿದೆ. ಅಲ್ಲಿ ಬಂದಾಗಿರೋದ್ರಿಂದ ಪ್ರತಿಯೊಂದು ಗಾಡಿನೂ ನಿಂತೇ ಓಡಾಡುತ್ತೆ, ಓಡಾಡೋದ್ರಿಂದ ಓಡಾಡೋಕ್ಕೆ ಗಾಡಿಗಳಿಗೂ ಅನನುಕೂಲ ಇದೆ, ಶಾಲಾ ಮಕ್ಕಳಿಗೆ ತುಂಬಾ ಅನನುಕೂಲ ಇದು. ನಮ್ಮೂರಲ್ಲಿ ಹೋಗೋ ಸ್ಕೂಲ್ ಸರ್ಕಾರಿ ಶಾಲೆಗೆ ಹೋಗ್ತಾರೆ, ಎಲ್ಲ ನಡ್ಕೊಂಡು ಹೋಗ್ಬೇಕು. ಗೇಟಲ್ಲಿ ಬಸ್ ಬರೋದ್ರಿಂದ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಈ ಟಿಪ್ಪರ್ ಗಾಡಿ ಹೋಯಿತು ಅಂತಂದರೆ ಮಣ್ಣು ಅದು ಬುರದೆ ಅದು ಎಗಿರ್ತು ಅಂತಂದರೆ ಮತ್ತೆ ವಾಪಸ್ ಹೋಗಿ ಮನೆಗೆ ಬಟ್ಟೆ ಚೇಂಜ್ ಮಾಡ್ಕೊಂಡು ಬರಬೇಕು ಅವರು. ಆ ಥರ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲಿ. ಮತ್ತು ಇನ್ನೊಂದು ಏನಂತಂದರೆ ಮುಂದೆ ಹೂವಿನ ಮಾರ್ಕೆಟ್ ಇದೆ, ಹೂವಿನ ಮಾರ್ಕೆಟ್ ಇರೋದ್ರಿಂದ ಕಿರ್ನಹಳ್ಳಿ ಮತ್ತು ಕುಪ್ಪಳ್ಳಿ ಮುದ್ದೇನಹಳ್ಳಿ ದೊಡ್ಡಬಳ್ಳಾಪುರದಿಂದ ಬರ್ತಾರೆ ಹೂವು ಎತ್ಕೊಂಡು. ಸುಮಾರು ಜನ ಇಲ್ಲಿ ಬಿದ್ದೋಗವ್ರೆ, ಬಿದ್ದೋದ್ರು ಹೂವು ಬಿದ್ದೋದ್ರು ಅದನ್ನೇ ಹಾಕ್ಕೊಂಡು ಎತ್ಕೊಂಡು ಹೋಗ್ಬೇಕಾಗುತ್ತೆ. ಅವ್ರಿಗೆ ಎಷ್ಟು ನಷ್ಟ ಆಗುತ್ತೆ, ಓಡಾಡೋಕ್ಕೆ ಎಷ್ಟು ಬಾಧೆ ಆಗುತ್ತೆ. ಇದ್ರ ಬಗ್ಗೆ ಅಧಿಕಾರಿಗಳು ಯಾಕೆ ತನಿಖೆ ಮಾಡ್ತಾ ಇಲ್ಲ ಅಥವಾ ಯಾಕೆ ಇದನ್ನ ಕ್ರಮ ಕೈಗೊಳ್ತಾ ಇಲ್ಲ ಅಂತ ನಮ್ಗೆ ಗೊತ್ತಾಗ್ತಾನೆ ಇಲ್ಲ. ಯಾಕೆ ನಿರ್ಲಕ್ಷ್ಯ ವಹಿಸ್ತಾ ಇದಾರೆ ಅಂತ? ಹಾಂ, ಯಾವುದೇ ಒಬ್ಬ ಅಧಿಕಾರಿಯರು ಇಲ್ಲಿ ಬಂದು ವೀಕ್ಷಣೆ ಮಾಡ್ತಾ ಇಲ್ಲ, ಯಾಕೆಂತ ನಮಗೂ ಗೊತ್ತಿಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂತ ನಮ್ಮನ್ನು ಕೇಳಿದ್ರೆ ನಾವು ಏನು ಹೇಳೋಕ್ಕಾಗಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ಈಶ್ವರ್ ಅಂತ. ನಮ್ಮದು ಅಗಲ್ಗುರ್ಗಿ ಪಂಚಾಯತಿಗೆ ಬರುತ್ತೆ. ಯಾಕೆ ಮಾಡ್ತಾ ಇಲ್ಲ ಅಂತ ಒಂದು ರೀಸನ್ ಹೇಳ್ತೀನಿ. ಅಲ್ಲಿ ಅಗಲ್ಗುರ್ಗಿ ಪಂಚಾಯತಿಯಲ್ಲಿ ಹೋಗಿ ಅರ್ಜಿ ಕೊಟ್ಟರೆ ಈ ರೋಡು ಅಗಲ್ಗುರ್ಗಿ ಪಂಚಾಯತಿಗೆ ಬರಲ್ಲ ಅಂತಾರೆ. ಎಜುಕೇಟೆಡ್ ಈ ತರ ನೋಡಿ, ಈ ತರ ವಯಸ್ಸಾಗಿರೋ ಓಡಾಡ್ಬೇಕು ಅಂದ್ರೆ ಯಾಕೆ ಓಡಾಡ್ತಾರೆ ಅವರು? ಅವರಿಗೆ ಯಾರು ಇಲ್ಲ, ಒಬ್ರು ಕರ್ಕೊಂಡ್ಬರ್ಬೇಕು. ಇವಾಗ ನಾವೇನೋ ಸಹಾಯ ಮಾಡ್ತೀವಿ, ಊಟ ಅದೆಲ್ಲ ಇಡ್ತೀವಿ. ನಾ ನೋಡಿ ಮನೇಲಿ ಕೆಲಸ ಬಿಟ್ಟು ಆ ತರ ಅವ್ರನ್ನ ಕರ್ಕೊಂಡು ಎಲ್ಲ ಬಿದ್ರೆ ಅವ್ರನ್ನ ಯಾರು ನೋಡ್ಕೊಳ್ತಾರೆ? ಆ ಗೌರ್ಮೆಂಟ್ ನಾವು ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತಾರಲ್ಲ ನೋಡಿ, ಇಲ್ಲಿ ನೋಡಿ ರಸ್ತೆ ನೋಡಿ, ಹೆಂಗ್ ಓಡಾಡ್ಬೇಕಾದ್ರು ವಯಸ್ಸಾಗಿರೋರು ಸಣ್ಣ ಮಕ್ಕಳು ಎಲ್ಲ. ಇವಾಗ ನೋಡಿ ಅಲ್ಲಿ ಬೇಜಾನ್ ಟಿಪ್ಪರ್ ಓಡಾಡುತ್ತೆ, ಆ ಟಿಪ್ಪರ್ ಅವರು ವೆಯ್ಟ್ ಇಟ್ಕೊಂಡಿರ್ತಾರೆ, ಇವರು ನೋಗೋವರೆಗೂ ಅವ್ರು ಕಾಯ್ತಾರ? ಅವ್ರು ಹೊಡ್ಕೊಂಡಾದ್ರು ಅವ್ರಿಗೆ ಒಂದು ಕೈಕಾಲು ಮುರಿತು, ಯಾರ ರೆಸ್ಪಾನ್ಸಿಬಿಲಿಟಿ? ಗೌರ್ಮೆಂಟ್ ಅಂದಮೇಲೆ ನಮಗೆಲ್ಲ ನೋಡೋದು ಅವರು ಅಂತ ಓಲ್ಡ್ ಪೀಪಲ್ನ ನೋಡಬೇಕು ತಾನೇ ಅವರು. ಅದು ಇದು ಹಳ್ಳಿ, ಇದು ಟೌನು ಕೂಡ ಅಲ್ಲ. ಇಲ್ಲಿ ನಮ್ಗೇನೊಂದು ಫೆಸಿಲಿಟೀಸು ಸಿಗೋದಿಲ್ಲ. ಇಲ್ಲಿ ಅವರೊಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಯಾರು ನೋಡ್ತಾರೆ ಸರ್ ಅವ್ರಿಗೆ? ಇದು ಎಷ್ಟು ವರ್ಷಗಳಿಂದ ಹಿಂಗೆ ಇದೆ? ಏನಾಗಿದೆ ಇಲ್ಲ, ಇದು ರೀಸೆಂಟ್ ಆಗಿ ಎಲ್ಲ ಒಂದು 2-3 ಮಂತ್ಸಿಂದ ಈ ತರ ಜಾಸ್ತಿ. ಗಮನಿಸ್ಬೋದು ಅಲ್ಲಿವರು ಕೂಡ ಮಾತನಾಡಿದ್ದಾರೆ, ಅವರ ಅಲ್ಲಾಗ್ತಿರುವಂತಹ ಸಮಸ್ಯೆ ಬಗ್ಗೆ ಅವರು ಕೂಡ ವಿವರವಾಗಿ ಹೇಳಿರುವಂಥದ್ದು. ನಿಜಕ್ಕೂ ನೀವು ರಸ್ತೆನ ನೋಡ್ತಿದ್ದೀರಾ, ಅದ್ರ ಅಲ್ಲಿ ದೃಶ್ಯಾವಳಿಗಳನ್ನು ಕೂಡ ಗಮನಿಸಿದ್ರೆ ನೀವು ಯಾವ ರೀತಿಯಾಗಿ ವೆಹಿಕಲ್ಗಳು ಸಂಚಾರ ಮಾಡ್ತಾ ಇದ್ದಾವೆ, ಜೊತೆಗೆ ಅಲ್ಲಿನ ಪಾದಾಚಾರಿಗಳು ಯಾವ ರೀತಿ ಸಂಚಾರವನ್ನು ಮಾಡ್ತಾ ಇದ್ದಾರೆ, ರಸ್ತೆನ ಅಥವಾ ಅದು ಯಾವ್ದಾನ ಒಂದು ಕೆಸರು ಗುಂಡಿನಲ್ಲಿ ಏನಾದರೂ ಇವರು ಹೋಗ್ತಾ ಇದ್ದಾರಾ ಅನ್ನೋ ಒಂದು ಅಲ್ಲಿ ನಿಮ್ಮ ದೃಶ್ಯಾವಳಿಗಳನ್ನು ನೀವು ಗಮನಿಸ್ಬೋದು. ಆ ಮಟ್ಟಿಗೆ ಅಲ್ಲಿನ ರಸ್ತೆ ಹಾಳಾಗಿರುವಂಥದ್ದು. ಇದರ ಬಗ್ಗೆ ಎಲ್ಲ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಸತೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸತೀಶ್ ವಿಶ್ವರಾಜ್ ನೋಡಿ, ಈಗ ಏನಂತಂದರೆ ಅಲ್ಲಿನ ರಸ್ತೆನ ಸ್ಥಿತಿ ನೋಡ್ತಾ ಇತ್ತಂದರೆ ನಿಜಕ್ಕೂ ಕೂಡ ನಡ್ಕೊಂಡು ಹೋಗ್ಲಿಕ್ಕೂ ಒಂದು ರೀತಿ ಭಯ ಆಗುತ್ತೆ. ಯಾಕೆ ಅಂತಂದರೆ ಯಾವಾಗ ಯಾವ ವೆಹಿಕಲ್ ಹೋದಾಗ ಅಲ್ಲಿನ ನೀರು ಸಿಡಿಯುತ್ತೋ ನಮ್ಮ ಮೇಲೇನೋ ಭಯ ಆಗುತ್ತೆ, ಜೊತೆಗೆ ಅಷ್ಟು ಮಟ್ಟಿಗೆಲ್ಲ ಹಾಳಾಗೋಗಿರುವಂಥದ್ದು. ಹಾಗಾದರೆ ಯಾಕೆ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂಥದ್ದು ಇಲ್ಲಿ? ಹೌದು ಯಶ್ವರಾಜ್, ಏನು ನಮ್ಮ ಕ್ಷೇತ್ರದ ಸುಧಾಕರ್ ಅವರು ಇದರ ಪ್ರಭಾವಿ ಸಚಿವರಿದ್ದಾರೆ, ಪ್ರಭಾವಿ ಸಚಿವರಿಗೆ ಕಣ್ ಕಾಣ್ಸಲ್ವಾ ಅನ್ನೋ ಒಂದು ಆರೋಪ ಸಹ ಸಾರ್ವಜನಿಕರಿಂದ ಬರ್ತಾ ಇದೆ.
ಯಾಕೆ ಅಂದ್ರೆ ಮುದ್ದೇನಹಳ್ಳಿಗೆ ಮತ್ತೆ ದೊಡ್ಡಬಳ್ಳಾಪುರಕ್ಕೆ ಹೋಗುವಂತ ರಸ್ತೆ ಏಕೈಕ ರಸ್ತೆ ಅದು. ಏಕೈಕ ರಸ್ತೆ ಅಂದ್ರೆ ಈ ಕಡೆಯಿಂದ ಹೋಗ್ತಿತ್ತು, ಆ ರಸ್ತೆಯನ್ನು ಹಾಳಾಗಿದೆ. ನಮ್ಮ ಸುದ್ದಿ ಸಹ ಮಾಡಿದೀವ, ಆ ರಸ್ತೆಯನ್ನ ಪೊಲೀಸ್ನವ್ರು ಬಂದ್ ಸಹ ಮಾಡಿರೋದ್ರಿಂದ ಯಥೇಚ್ಛ ಆ ರಸ್ತೆಯಲ್ಲಿ ವೆಹಿಕಲ್ಸ್ ಬರ್ತದೆ. ಆ ರಸ್ತೆಯಲ್ಲಿ ವೆಹಿಕಲ್ಸ್ ಬರ್ತದೆ ಅಂದ್ರೆ ಮುದ್ದೇನಹಳ್ಳಿ ಹತ್ರ ಏನ್ ಕ್ರಷರ್ಗಳಿದಾವೋ ಆ ಕ್ರಷರ್ಗಳಲ್ಲಿ ಆ ಟನ್ನೇಜ್ 50 ಟನ್ ಮೂವತ್ತು ಟನ್ 50 ಟನ್ ಹಾಕೊಂಡು ಯಾವಾಗ ಬರ್ತಾರೋ ರಸ್ತೆ ಹಾಳಾಗೋದ್ರಲ್ಲಿ ಸಂಶಯವೇ ಇಲ್ಲ. ಹಾಗಾಗಿ ಜನರು ಪಾಪ ಆ ಜಡತಿಮ್ಮನಹಳ್ಳಿ ಜನರು ಮಾತ್ರ ದಿನ ಇಡೀ ಶಾಪ ಆಗ್ತಾರೆ. ಏನಂತ ಅಂದ್ರೆ ಪ್ರತಿ ದಿನ ನಡ್ಕೊಂಡು ಹೋಗ್ಬೇಕು ಪಾಪ ಶಾಲಾ ಮಕ್ಕಳಾಗಿರ್ಬೋದು, ಏನೇ ಒಂದು ರೈತರಾಗಿರ್ಬೋದು, ಎಲ್ಲೇ ಆಗಿರ್ಬಹುದು, ಏನೇ ಬಂದ್ರು ನಡ್ಕೊಂಡ್ ಬರ್ಬೇಕು. ಯಾವ ರೀತಿ ನಡ್ಕೊಂಡು ಹೋಗೋದಪ್ಪ, ನಡೆಯೋಷ್ಟು ಜಾಗ ಸಹ ಅಲ್ಲಿ ಪಕ್ಕದಲ್ಲಿ ಜಾಗ ಸಹ ಇಲ್ಲ, ಕುಣಿಲು ಬಿದ್ದಿದ್ದಾವೆ. ಆದ್ರೆ ಸರ್ಕಾರ ಆಗ್ಲಿ ಅಥವಾ ಜನಪ್ರತಿನಿಧಿಗಳಾಗ್ಲಿ ಇಲ್ಲ ನಮ್ಮ ಕ್ಷೇತ್ರದ ಸುಧಾಕರ್ರಾಗ್ಲಿ ಜನರು ಹೇಳೋದಿಷ್ಟೇ, ನಮ್ಮ ಕ್ಷೇತ್ರದ ಪ್ರಭಾವಿ ಸಚಿವರು ಕಣ್ ಕಾಣಿಸ್ತಿಲ್ವಾ ಅನ್ನೋ ಒಂದು ಪ್ರಶ್ನೆ ಮಾಡ್ತಿದ್ದಾರೆ. ಆದ್ರಿಂದ ಎಲ್ಲೋ ಒಂದ್ ಕಡೆ ನಮ್ಮ ಸಚಿವರು ಇದ್ರನ್ನ ನೋಡಿ ಆದ್ರೂ ಇನ್ನಾದ್ರೂ ನಮ್ಮ ವರದಿಯನ್ನು ನೋಡಿ ಆದ್ರೂ ಎಚ್ಚೆತ್ಕೊಂಡು ರಸ್ತೆಯನ್ನು ಮಾಡ್ಬೇಕು ಅಂತ ಜನರು ಆಗ್ರಹಿಸ್ತಾರೆ. ಪ್ರತಿಯೊಬ್ಬರು ದೊಡ್ಡಬಳ್ಳಾಪುರದಿಂದ ಹಿಡಿದು ಎಲ್ಲರೂ ಅದೇ ರಸ್ತೆಯಲ್ಲೇ ಬರ್ಬೇಕು. ಅಲ್ಲಿ ಒಂದು ಹೂವಿನ ಮಾರ್ಕೆಟ್ ಇದೆ, ಮತ್ತೆ ನಗರಕ್ಕೆ ಬರೋಂತ ಪ್ರಮುಖ ರಸ್ತೆ ಆಗಿಬಿಟ್ಟಿದೆ ಈಗ. ಆದ್ರಿಂದ ಸಚಿವರು ಅದನ್ನ ಗಮನ ಇರಿಸಿ ಮಾಡ್ಕೊಡ್ಲೇಬೇಕು ಅನ್ನೋದು ಸಾರ್ವಜನಿಕರ ಆರೋಪ ಆಗಿದೆ. ಟೋಟಲ್ ಆಗಿ ಎಷ್ಟು ಕಿಲೋಮೀಟರ್ ಬರುತ್ತೆ ಈ ಒಂದು ದುಸ್ಥಿತಿ ಇರುವಂತಹ ರಸ್ತೆ? ಕೇವಲ 1 ಕಿಲೋಮೀಟರ್ ಅಂತ ಹೇಳ್ಬೋದು, ಕೇವಲ 1 ಕಿಲೋಮೀಟರ್. ಅತಿ ಹೆಚ್ಚು ಆಗಿರ್ತಕ್ಕಂಥದ್ದು 1 ಕಿಲೋಮೀಟರ್. ಇನ್ನು ಬೇರೆ ರಸ್ತೆ ಒಂದ್ ಸ್ವಲ್ಪ ಪರವಾಗಿಲ್ಲ, ಬಟ್ ಈ 1 ಕಿಲೋಮೀಟರ್ ಏನಿದೆ, ಈ ಕ್ರಷರ್ ವೆಹಿಕಲ್ಸ್ ಟನ್ನೇಜ್ ಹಾಕೊಂಡ್ ಬಂದ ಟರ್ನಿಂಗ್ ಇದಾವೆ, ಆ ಟರ್ನಿಂಗ್ ಇದೆ, ಮತ್ತೆ ರೈಲ್ವೆ ಟ್ರ್ಯಾಕ್ ಇರೋದ್ರಿಂದ ಅದು ಏನಾಗ್ತದೆ ಅಂದ್ರೆ ಲಾರಿ ಬರುವಂತ ಸಂದರ್ಭದಲ್ಲಿ ಟನ್ನೇಜ್ ಹೆಚ್ಚಿರೋದ್ರಿಂದ ಸ್ಲೋ ಆಗಿ ಬರ್ತಾವ, ಸ್ಲೋ ಆಗಿ ಬಂದಾಗ ರಸ್ತೆ ಹಾಳಾಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ರಿಂದ ಆ ರಸ್ತೆ ಕ್ಯೂರ್ ಹದಗೆಟ್ಟ ಆಗಿದೆ ಅಂತ ಹೇಳ್ಬೋದು. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸತೀಶ್. ಎಸ್ ಹೌದು, ಯಾಕೆಂತಂದ್ರೆ ನೋಡಿ, ಒಂದು ಕೆಲವೊಂದು ಬಾರಿ ಕೆಲವೊಂದು ಜಾಗದಲ್ಲಿ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ಇದ್ದಾಗ, ಅಂದರೆ ಆ ಒಂದು ಭಾಗದ ತೇವಾಂಶ ಆಗಿರ್ಬೋದು, ಮಣ್ಣಿನ ತೇವಾಂಶ ಆಗಿರ್ಬೋದು, ಅಥವಾ ಸರಿಯಾದ ರೀತಿಯಲ್ಲಿ ಅಲ್ಲಿ ಒಂದು ಡಾಂಬರೀಕರಣ ಆಗಿಲ್ಲದೆ ಇರ್ಬೋದು, ಇವೆಲ್ಲವೂ ಕೂಡ ಅಲ್ಲಿ ಒಂದು ಕೌಂಟ್ ಆಗುತ್ತೆ. ಬಟ್ ಆದರೆ ಇದನ್ನು ಹೀಗೆ ಬಿಟ್ಟರೆ ಹೇಗೆ ಕತೆ? ಏನಾದರೂ ಮಾಡಬೇಕಲ್ಲ, ಪರಿಹಾರ ಮಾಡಬೇಕಲ್ಲ. ಅಲ್ಲಿ ಸಮಸ್ಯೆ ಏನಾಗ್ತಾ ಇದನ್ನು ಫಸ್ಟ್ ಐಡೆಂಟಿಫೈ ಮಾಡಿ ಅದಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ಸೂಕ್ತವಾದ ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕಲ್ವಾ? ಜನರು ನಿಮ್ಮನ್ನ ನಂಬಿರ್ತಾರೆ, ಅದು ನಂಬಿಕೆನ ನೀವು ಉಳಿಸ್ಕೊಳ್ಬೇಕಾಗುತ್ತೆ. ಜನರಿಗೆ ತೊಂದರೆ ಆಗೋ ಥರ ನೀವು ಮಾಡಬಾರ್ದು. ಹೌದು, ದೊಡ್ಡ ದೊಡ್ಡ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ನೀವೆಲ್ಲವನ್ನು ಕೂಡ ನೀವು ದೃಶ್ಯಾವಳಿಗಳು ನೋಡ್ತಾ ಇದ್ದೀರಾ. ಅವನ್ನ ಮೊದಲಿಗೆ ಅದಕ್ಕೆ ಕಡಿವಾಣಗಳನ್ನು ಹಾಕಿದಾಗ ಮಾತ್ರ ಇದನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಬೇಕು, ಇದನ್ನೆಲ್ಲ ನೋಡಿ ಅಧಿಕಾರಿಗಳು ಎಚ್ಚೆತ್ಕೊಂಡು ಏನಾದರೂ ಸರಿ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಕಾದು ನೋಡಬೇಕಿದೆ. Thank you.